ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ವೀಕ್ಷಕರೇ ಇವತ್ತೊಂದು ರೆಸಿಪಿ ಜೊತೆಗೆ ಮತ್ತೊಂದು ಸರ್ತಿ ಬಂದಿದ್ದೀನಿ ಇವತ್ತು ಕೂಡ ನಮ್ಮ ಕಡೆ ಪದ್ಧತಿ ಉತ್ತರ ಕರ್ನಾಟಕ ರೆಸಿಪಿನೇ ತೊಗೊಂಡು ಬಂದಿರೋದು ಸ್ಪೆಷಲಿ ರೆಸಿಪಿ ಈ ರೆಸಿಪಿ ಕೂಡ ಟ್ರೈ ಮಾಡೇ ಮಾಡಿ ರೊಟ್ಟಿ ಚಪಾತಿ ಅನ್ನಕ್ಕೆ ಆಗುವಂಥ ಈ ರೆಸಿಪಿ ನೋಡಿ ಬೇಳೆ ಮಾಡೋ ಅವಶ್ಯಕತೆ ಬೀಳೋದಿಲ್ಲ ಆ ರೀತಿ ಮಾಡಿದ್ದೀನಿ ರೆಸಿಪಿ ಬನ್ನಿ ಮತ್ತೆ ಹಾಗಿದ್ರೆ ರೆಸಿಪಿ ಕೂಡ ನೋಡ್ಕೊಂಡು ಬರೋಣ ನಮ್ಮ ಕಡೆ ಪದ್ಧತಿ ರೆಸಿಪಿ ನಿಮ್ಮನ್ನು ಕೂಡ ನೋಡಬೇಕಂತ ಅಂದ್ಕೊಂಡ್ರೆ ವೀಡಿಯೋಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವೀಕ್ಷಕರೇ ಹಾಗೆ ಬೆಲ್ಲೇಕನ್ ಕೂಡ ಪ್ರೆಸ್ ಮಾಡಿ ಆ ಬೆಲ್ಲೇಕನ್ ಪ್ರೆಸ್ ಮಾಡೋದರಿಂದ ನಾನು ಮಾಡಿರೋ ವೀಡಿಯೋನ ಮಾತ್ರ ನೋಟಿಫಿಕೇಷನ್ ಬರುತ್ತೆ ವೀಕ್ಷಕರೇ ಇಲ್ಲಿ ನಾನು ಆಲ್ರೆಡಿ ಬಾಣಲಿ ಬಿಸಿಗೆ ಇಟ್ಕೊಂಡು ಮತ್ತು ಅದರೊಳಗಡೆ ಎಣ್ಣೆ ಹಾಕ್ಕೊಂಡಾಯ್ತು ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಯಿತು ಬಿಸಿ ಆದಮೇಲೆ ಅದರೊಳಗಡೆ ಜಜ್ಜಿ ಇಟ್ಕೊಂಡ್ರಂತ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿನೇ ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಳ್ಳೋದ್ರಂಥ ಟೇಸ್ಟ್ ಸಖತ್ತಾಗಿರುತ್ತೆ ಹಾಗೆ ಅದರೊಳಗಡೆ ಸ್ವಲ್ಪ ಸಾಸಿವೆ ಜೀರಿಗೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಬೆಳ್ಳುಳ್ಳಿ ಮತ್ತು ಸಾಸಿವೆ ಜೀರಿಗೆ ಎಣ್ಣೆಯಲ್ಲಿ ಚೆನ್ನಾಗಿ ಇರಬೇಕು ಸ್ವಲ್ಪ ಫ್ರೈ ಮಾಡ್ತಾಯಿರಿ ಚೆನ್ನಾಗಿ ಬೆಳ್ಳುಳ್ಳಿ ಕಲರ್ ಕೂಡ ಚೆನ್ನಾಗಿವರೆಗೂ ಫ್ರೈ ಮಾಡ್ಕೊಂಡು ಬಿಡಿ ಅದು ಫ್ರೈ ಮಾಡ್ತಾ ಮಾಡ್ತಾ ಅದ್ರೊಳಗಡೆ ಸ್ವಲ್ಪ ಅರ್ಣ ಕೂಡ ಹಾಕೋಬೇಕಾಗುತ್ತೆ ಅರಿಶಿನ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ನಾನು ನೀನು ಹಾಕ್ಕೊಳ್ತಾ ಇದ್ದೀನಿ ಏನು ಪಲ್ಯ ಅಂತಂದರೆ ನಾನು ಉತ್ತರ ಕರ್ನಾಟಕ ಸೈಡ್ ಮಾಡುವಂಥ ಪದ್ಧತಿ ಏನಪ್ಪ ಅಂದರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ಸಿಗುವಂಥ ಚೌಳೆಕಾಯಿ ನೋಡಿ ನಮ್ಮ ಮೆಟ್ಕಿನಕಾಯಿ ಅಂತೀವಿ ನೀವು ಏನಂತೀರಂದರೆ ಚೌಳೆಕಾಯಿ ನೋಡಿ ಚೆನ್ನಾಗಿ ನಾನು ಇರುತ್ತೆ ಕಡ್ದು ಬಿಸಿ ನೀರಲ್ಲಿ ಸ್ವಲ್ಪ ಹೊತ್ತು ಕುದಿಸಿಟ್ಕೊಂಡಿದ್ದೀನಿ ಜಾಸ್ತಿ ಕುದಿಸೋ ಅವಶ್ಯಕತೆ ಬೀಳೋದಿಲ್ಲ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ನೀರಲ್ಲಿ ಕುದಿಸ್ಕೊಂಡು ತೆಗ್ದಿರುವಂಥ ಈ ಚೌಳೆಕಾಯಿ ಇಲ್ಲಿ ಎಣ್ಣೆಯಲ್ಲಿ ಹಾಕ್ಕೊಂಡಿದ್ದೀನಿ ನೀವು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಖಾರ ಮತ್ತು ಉಪ್ಪು ಎಲ್ಲ ಕೂಡ ಹಾಕ್ಕೊಂಡು ಕಲಿಸ್ತಾ ಹೋಗಿ ಕಲಿಸಿ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕಾಗತ್ತೆ ಇಷ್ಟು ಒಂದೆರಡು ನಿಮಿಷ ಬಿಟ್ಬಿಡಿ ಚೆನ್ನಾಗಿ ಎಣ್ಣೆಯಲ್ಲಿ ಕೂಡ ಮತ್ತೆ ಕುದಿಸಿರ್ತೀವಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಕೂಡ ಚೆನ್ನಾಗಿ ಎಲ್ಲ ಖಾರ ಎಲ್ಲನೂ ಬಿಟ್ಕೊಂಡು ಎಣ್ಣೆಯೆಲ್ಲ ರುಚಿಯೆಲ್ಲ ಹೇರ್ಕೊಳ್ಳುತ್ತೆ ಅದರೊಳಗಡೆ ಎಲ್ಲ ಸುಕ್ಕತ್ತಾಗಿ ಒಂಥರ ಉದುರುದ್ರಾಗಿ ಬೇಕಾದರೆ ಉದುರುದ್ರಾಗಿ ಕೂಡ ಇಟ್ಕೋಬೋದು ಈ ರೀತಿ ಕೂಡ ತೆಳುವಾಗಿ ಕೂಡ ಮಾಡ್ಕೋಬೋದು ನಾನು ತಿಳುವಾಗಿ ಮಾಡೋದಕ್ಕೆ ಏನು ಮಾಡ್ತೀನಿ ಅಂದರೆ ಯಾವಾಗಲೂ ಕೂಡ ತೆಳುವಾಗಿ ಬರಬೇಕು ಅಂದರೆ ಟೇಸ್ಟ್ ಸಕ್ಕತ್ತಾಗಿರಬೇಕೆಂದ್ರೆ ನಮ್ಮ ಕಡೆ ಶೇಂಗಾಪುಡಿ ಯೂಸ್ ಮಾಡ್ತೀವಿ ನಿಮ್ಮ ಹತ್ರ ಏನು ಗ್ರೇವಿ ಯೂಸ್ ಮಾಡ್ತೀರಾ ಅಂತ ನೀವು ಕೂಡ ಟ್ರೈ ಮಾಡಿ ಖಂಡಿತವಾಗಿ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಹೇಳಿ ನಮ್ಮ ಕಡೆ ಯಾವುದೇ ಗ್ರೇವಿ ಬೇಕಾದರೂ ಕೂಡ ಪುಡಿ ಬೇಕೇ ಬೇಕು ವೀಕ್ಷಕರ ಪುಡಿ ಇರೋದ್ರಿಂದ ನಮ್ಮ ಕಡೆ ಪಲ್ಯ ಕೊಡೋ ರುಚಿ ರುಚಿಯಾಗಿರುತ್ತೆ ಈಗ ಈ ಚೌಳಿಕಾಯಿ ಇದಲ್ಲ ವೀಕ್ಷಕರು ಒಂದೊಂದು ಪದ್ಧತಿ ಆದರೆ ಸ್ವಲ್ಪ ಒಂದೊಂದು ಸೈಡ್ ಹುರಿದು ಮಾಡ್ತಾರೆ ನಮ್ಮ ಸೈಡ್ ಏನಂದರೆ ನಾವು ಕುದಿಸಿ ಮಾಡ್ತೀವಿ ಬಿಸಿನಲ್ಲಿ ಅದು ಕುದಿಸ್ಕೊಟ್ರೆ ಸಾಕು ಈಗ ನೋಡಿದಕ್ಕೆ ಸ್ವಲ್ಪ ಗುರಳ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದನ್ನು ಕೂಡ ಕಲಿಸ್ಕೊಳ್ತಾ ಇರೋದು ಈ ಚೌಳಿಕಾಯಿ ಕುದಿಸೋದ್ರಿಂದ ಬೇಗ ಕೂಡ ಪಲ್ಯ ಆಗುತ್ತೆ ಮತ್ತು ಎಷ್ಟು ಬೇಗ ಅಷ್ಟು ಅಂದರೆ ಟಿಫನ್ ಬಾಕ್ಸಿಗೆ ಮಾಡಿ ಕೊಡೋರಿಗೆ ಕೂಡ ಈಸಿ ಆಗುತ್ತೆ ನೋಡಿ ಈ ರೀತಿ ಫಾಸ್ಟ್ ಬೇಗನೆ ಆಗುತ್ತೆ ಒಂಥರ ಎಲ್ಲರೂ ಕೂಡ ಹೇರ್ಕೊಡುತ್ತೆ ಮತ್ತು ಕುದಿಸಿ ಹಾಕೊಳ್ಳೋದ್ರಿಂದ ನಾವು ಈ ರೀತಿ ಕುದಿಸೋ ಎಲ್ಲ ಒಗ್ಗರಣೆ ಹಾಕ್ಕೊಂಡು ಕುದಿಸ್ಕೊಳ್ಳೋದಕ್ಕೆ ಹೋಗೋದ್ರೆ ಅದು ರುಚಿ ಬೇರೆನೇ ಬರುತ್ತೆ ಅದಕ್ಕಾಗಿ ನಾನು ಈ ರೀತಿ ಸ್ವಲ್ಪ ಕುದಿಸಿ ಹಾಕ್ಕೊಳ್ತೀನಿ ಯಾವಾಗಲೂ ಯಾವ ರೀತಿಯ ಗೋಬಿ ಯಾವ ರೀತಿ ಕುದಿಸ್ಕೊತೀವಲ್ಲ ಅದೇ ರೀತಿ ಇದು ಕೂಡ ಸ್ವಲ್ಪ ಕುದಿಸ್ಕೋಬೇಕು ನೋಡಿ ಈಗ ನಾನು ಇದಕ್ಕೆ ನೀರು ಕೂಡ ಹಾಕ್ಕೊಂಡಾಗಿದ್ದೀನಿ ಯಾಕಂದರೆ ನೀರು ಸ್ವಲ್ಪ ಗ್ರೇವಿ ಥರ ಇರಲಿ ಅಂತ ನಾನು ನೀರಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನಿಮಗೆ ಯಾವ ರೀತಿ ಜಾಸ್ತಿ ತೆಳುವು ಬೇಕಾದ್ರೆ ಜಾಸ್ತಿ ಹಾಕ್ಕೊಬೋದು ಸ್ವಲ್ಪ ಆಗಿ ಇರಲಿ ಅಂತಂದರೆ ನಾನು ಸ್ವಲ್ಪ ಒಂದು ಬಟ್ಲಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕೋಬೋದು ನಾನೀಗ ಒಂದು ಬಟ್ಲು ಅಷ್ಟೊಂದು ಹಾಕ್ಕೊಂಡು ಚೆನ್ನಾಗಿ ಅದು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಕುದಿಲಿ ಚೆನ್ನಾಗಿ ಎಲ್ಲ ಕೂಡ ನೀರು ಮತ್ತು ಎಲ್ಲನೂ ಕೂಡ ಚೆನ್ನಾಗಿ ಕುದ್ದು ಒಂಥರ ಗ್ರೇವಿ ಟೆಸ್ಟರ್ ಚೆನ್ನಾಗಿ ಬರುತ್ತೆ ಹಾಗೆ ಕೈ ಆಡಿಸ್ತಾಯಿರಿ ಈ ರೀತಿಯ ಚೌಳೆಕಾಯಿ ಕುದಿಸಿರ್ತೀವಿ ಅದೇನಾಗುತ್ತೆ ಅಂದರೆ ಬೇಗನೆ ಕುದ್ದು ಕೂಡ ರೆಡಿಯಾಗುತ್ತೆ ಚೌಳೇಕಾಯಿ ಕುದಿಯೋ ಅವಶ್ಯಕತೆ ಏನು ಬೀಳೋದಿಲ್ಲ ಸ್ವಲ್ಪ ನೀರಿಗೆ ಇನ್ನು ಟೇಸ್ಟ್ ಆಗಿ ಬರಬೇಕಲ್ಲ ಗ್ರೇವಿ ಟೇಸ್ಟ್ ಚೆನ್ನಾಗಿ ಬರಬೇಕಂದ್ರೆ ಸ್ವಲ್ಪದ್ದು ಕುದಿಸ್ಕೊಲೇಬೇಕು ಈಗ ನೋಡಿ ಚೆನ್ನಾಗಿ ರೆಡಿ ಆಯಿತು ಬಿಸಿ ಬಿಸಿ ಅನ್ನ ಇದ್ರೂ ಕೂಡ ಚೆನ್ನಾಗಿ ರುಚಿ ಕೊಡುತ್ತೆ ಚೌಳೆಕಾಯಿ ಪಲ್ಯ ಮತ್ತು ರೊಟ್ಟಿ ಚಪಾತಿ ಸೂಪರ್ ಅಂತ ಈ ಚೌಳೆಕಾಯಿ ಪಲ್ಯ ರೆಡಿ ಆಯಿತು ನಮ್ಮ ಪದ್ಧತಿ ಇನ್ನು ಉತ್ತರ ಕರ್ನಾಟಕ ಪದ್ಧತಿ ನಡ್ಕೊಂಡು ಮಾಡ್ಕೊಳ್ಳಿ ಅಂತ ಅನ್ಕೋತೀನಿ ವೀಕ್ಷಕರೇ ನೀವು ಟ್ರೈ ಮಾಡಿ ಯಾವ ರೀತಿ ಅಂತ ನನಗೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಹೇಳಿ ಮತ್ತು ಈ ವಿಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್